ನಮಸ್ತೆ ಗೆಳೆಯರೇ, ನಿಮಗೆ ಗೊತ್ತಿದೆ ತುಂಬ ದಿವಸದಿಂದ ಅನೇಕರು ವಾಟ್ಸಾಪಲ್ಲಿ, ಫೋನುಗಳೊಂದೇ ಅಲ್ಲ ವಾಟ್ಸಾಪಲ್ಲಿ ತಮ್ಮ ಮೈ ಮೇಲಿರುವ ಎಲ್ಲ ಚರ್ಮ ವ್ಯಾಧಿಗಳದ್ದು ಫೋಟೋ ಹಾಕಿ ಇದಕ್ಕೇನು ಹಾಕ್ಬೇಕು ಇದಕ್ಕೇನು ಹಾಕ್ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡೋಕ್ಕಾಗತ್ತಾ ಅವರಾತ್ರನಿಗೆ? ಇಂಗ್ಲೀಷ್ ಔಷಧಿಗಳಲ್ಲಿ ಅಲೋಪತಿಲಿ 26 ಅಕ್ಷರ ಇದ್ದರೆ 26 ಪರ್ಮುಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಅಷ್ಟು ಮೆಡಿಸಿನ್ಸ್ ಇರುತ್ತೆ ಒಂದೊಂದು ವ್ಯಾಧಿಗೆ. 1x2x3x4x5x6x7x8 ಹಂಗೆ 26x ವರೆಗೂ ಹೋದರೆ ಒಂದು ಕಾಯಿಲೆಗೆ ಅಷ್ಟು ಮೆಡಿಸಿನ್ಸ್ ಇರುತ್ತೆ. ಆಯುರ್ವೇದದಲ್ಲಿ ಹಾಗಿರೋದಿಲ್ಲ. ಹಬ್ಬಬ್ಬ ಅಂದರೆ 1x2 ಎಲ್ಲದಕ್ಕೂ ಸೇರಿ ಒಂದೇ ಥರ ಇರುತ್ತೆ. ನಮ್ಮ ಪ್ರಾಣಿಗಳು ನೋಡಿ, ಚೆನ್ನಾಗಿ ಆಡ್ತಾ ಇದೆ, ನಿಮ್ಗೆ ತೋರಿಸ್ತೀನಿ. ಬಚ್ಚು ಹೋಮ್ಚಿಟ್ಟ ಇಲ್ಲಿ ವಾಕ್ ಬಂದಿದ್ದೆ, ಹಂಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡು. ಎಷ್ಟು ಕ್ಯೂಟ್ ನೋಡಿ ಅದು, ಪಾಪ ನಾಯಿ. ನಮ್ಮ ಮುಂಬೈಯಲ್ಲಿ ಪ್ರಾಣಿಗಳು ಒಂದು ಬಿಲ್ಡಿಂಗಲ್ಲಿದ್ದರೆ ಅವುಗಳನ್ನ ಏನು ಮಾಡೋ ಹಾಗಿಲ್ಲ. ಆ ಬಿಲ್ಡಿಂಗ್ಗೆ ಅದಕ್ಕೆ ಏರಿಯಾ, ಯಾರು ತೊಂದರೆ ಮಾಡೋಂಗಿಲ್ಲ. ಈ ರೀತಿ ರೂಲ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಪ್ರಾಣಿ ನಾಯಿಗಳಿಗೆ ತುಂಬ ರಕ್ಷಣೆ ಇದೆ ಇಲ್ಲಿ. ಆದಷ್ಟು ಯಾವ್ಯಾವ ಏರಿಯಾದಲ್ಲಿರೋ ನಾಯಿಗಳಿಗೆ ಯಾರು ಅಪಾರ್ಟ್ಮೆಂಟ್ ಅವ್ರು ತೊಂದರೆ ಕೊಡೋಂಗಿಲ್ಲ, ಹಿಂಗೆಲ್ಲ ಇದೆ. ಮತ್ತು ಹಾಂ, ಬನ್ನಿ ವಿಷಯಕ್ಕೆ ಬರೋಣ. ಏನು ಗೊತ್ತಾ, ಈ ರೀತಿ ಫೋಟೋಸ್ ಹಾಕ್ತಾ ಇದ್ದೀರಿ. ಆಯುರ್ವೇದದಲ್ಲಿ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಲಿ. ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಇವರೆಲ್ಲ ಮನೇಲಿ ಯಾರಿಗೆ ಪ್ರಾಬ್ಲಮ್ ಬಂದರು ಹಾಸ್ಪಿಟಲ್ಸ್ ಆಯಿತು. 1948 ಆದಮೇಲೆ ಜಾಸ್ತಿ ಬಂತು. ಅದಕ್ಕೆ ಮುಂಚೆ ಇತ್ತು, 1920 ಮೇಲೆ ಸ್ವಲ್ಪ ಆಸ್ಪತ್ರೆಗಳು ಬಂತು. ಆದರೆ ಇಂಗ್ಲೀಷ್ ಮೆಡಿಸಿನ್ನು ಪೂರ ಡಾಮಿನೇಟ್ ಮಾಡ್ಕೊಂಬಿಡ್ತು. ಎಲ್ಲ ಮೆಡಿಸಿನ್ಗೂ ಗೌರವ ಕೊಡಬೇಕು. ಹಾಗಾಗಿ ಭಾರತೀಯ ವೈದ್ಯಕೀಯ ಸ್ವಲ್ಪ ಹಿಂದೆ ಸರಿತಾ ಬಂತು. ಇವತ್ತಿಗೂ ಕೆನಡಾದಲ್ಲಿ, ಅಮೇರಿಕಾದಲ್ಲಿ ಆಯುರ್ವೇದಕ್ಕೆ ತುಂಬ ಬೆಲೆ ಇದೆ. ಹೋಮಿಯೋಪತಿಗೂ ಅಷ್ಟೆ. ಎಲ್ಲದಕ್ಕೂ ಮೂಲ ನಮ್ಮ ದೇಶ. ಅದು ನಮ್ಮ ದೇಶದ್ದಲ್ಲ ಅಂತ ಯಾವುದನ್ನು ಹೇಳಬೇಡಿ. ಈ ಒಂದು ಸರ್ಪೆಂಟಿಕಾ ಅನ್ನೋ ಬಿ ಪಿ ಮೆಡಿಸಿನ್, ಯಾವುದನ್ನು ನೀವು ಹೋಮಿಯೋಪತಿಲಿ ಯೂಸ್ ಮಾಡ್ತೀರಿ, ಆಯುರ್ವೇದದಲ್ಲೂ ಅದೇ ಯೂಸ್ ಮಾಡ್ತಾರೆ, ಅಲೋಪತಿಲೂ ಅದನ್ನೇ ಯೂಸ್ ಮಾಡ್ತಾರೆ. ಹೀಗೆ ಮೂರರಲ್ಲೂ ಕಾಮನ್ನು ಇರುತ್ತೆ. ಇವಾಗ ಚರ್ಮ ವ್ಯಾಧಿಗಳಿಗೆ ಏನು ಮಾಡಬೇಕು? ಹಳ್ಳಿಗಳಲ್ಲಿ ಇರೋರು, ನಾಟಿ ಹಸುಗಳಿರೋರು, ಆ್ಯಕ್ಚುಲಿ ನಿಮಗೆ ಚರ್ಮದಲ್ಲಿ ಏನಾದರೂ ತೊಂದರೆ ಬರಲಿ, ಹಸುವಿನ ಎಂಜಲು ಇದೆಯಲ್ಲ, ಆ ಹುಲ್ಲು ತಿಂದು ಎಂಜಲು ಬರುತ್ತೆ, ಜೊಲ್ಲು ರಸ ಅದಾಗಲಿ, ಹಸುವಿನ ಮೂಗಲ್ಲಿ ಬರೋ ರಸ ಆಗಲಿ, ಅದನ್ನು ಹಚ್ಕೊಂಡ್ರೆ ಹೋಗ್ಬಿಡುತ್ತೆ. ಮತ್ತು ಇನ್ನೂ ಒಂದು ವಿಚಾರ ಏನಂದರೆ, ಇದು ನಿಮಗೆ ಅಸಹ್ಯವಾಗಿ ಕಾಣ್ಬೋದು, ಬೆಳಗಿನ ಜಾವ ಎದ್ದ ತಕ್ಷಣ ನಿಮ್ಮ ಎಂಜಲು ಕೂಡ ಇದಕ್ಕೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಮೆಡಿಸಿನ್ನೇ ಬೇಕು ಅಂದರೆ ನಮ್ಮ ಹೆತ್ತ ಕರುಳು ಯಾವುದು, ಹೊಂಗೆ ಮರದ ಬೀಜಗಳು ಏನಕ್ಕಪ್ಪ ಅಂತ ಅನ್ಕೋತಾ ಇದ್ವಲ್ಲ ನಾವೆಲ್ಲ. ಹೊಂಗೆ ಮರದ ಬೀಜಗಳಲ್ಲಿರುವಂತಹ ವಾತರೋಗ ನಿವಾರಕ, ವಾತ ಅಂದರೆ ಯಾವುದು, ಪಂಚಭೂತಗಳಲ್ಲಿ ವಾಯು ಅಂದರೆ ತ್ವಚೆ ಅಂತ, ಸ್ಪರ್ಶ ಅಂತ, ವಾಯುವನ್ನು ಪ್ರತಿನಿಧಿಸುವಂಥದ್ದು ಹೊಂಗೆ ಬೀಜಗಳು. ಹೊಂಗೆ ಬೀಜಗಳು ಹೇಗೆ ಗಾಳಿ ಬೀಸುತ್ತೋ ಹೊಂಗೆ ಮರ, ಹಾಗೆ ಹೊಂಗೆ ಬೀಜಗಳು ವಾತದ ಎಲ್ಲ ರೋಗಕ್ಕೂ ವಾಸಿಯಾಗುತ್ತೆ. ಈ ಒಂದು ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ. ಆದರೆ ಅದನ್ನು ಹಾಗೆ ತಗೊಳ್ಳೋಂಗಿಲ್ಲ. ಅದನ್ನು ಆಯುರ್ವೇದದಲ್ಲಿ ಚರಕ ಕರಂಜೋಲ ತೈಲ ಅಂತ ಹೇಳ್ತಾರೆ. ಅದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಕರ್ಪೂರವನ್ನು, ನೀವು ಯಾವುದೇ ಕರ್ಪೂರವನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕುಟ್ಟಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಎಂಥ ಚರ್ಮವ್ಯಾಧಿನೂ ದೂರ ಆಗಿಬಿಡುತ್ತೆ. ಇನ್ನೂ ಒಂದು, ಹೋಮಿಯೋಪತಿಲಿ BC20 ಅಂತ ಬರುತ್ತೆ.
ಅದನ್ನು ಹೋಮಿಯೋಪತಿ ಶಾಪಲ್ಲಿ ಹೋದರೆ ಅದು ಸಿಗುತ್ತೆ. ಇನ್ನು ಡಾಕ್ಟರ್ ರೆಕ್ವೆಗ್ ಅಲ್ಲಿ ಮೊನ್ನೆ ಹೇಳ್ಕೊಟ್ಟನಲ್ಲ ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಯಾವುದು ಸೋರಿಯಾಸಿಸ್ ಸರ್ಪಶ್ರಾಪನ ಸರ್ಪಶ್ರಾಪನೇ ಸೋರಿಯಾಸಿಸ್ ಅಂತ ಗ್ರೀಸ್ ಆ್ಯಂಡ್ ಲ್ಯಾಟಿನಲ್ಲಿ ಆಗಿದ್ದು ಸೂರ್ಯನಿಂದ ಸಾರಿ ಸರ್ಪಶ್ರಾಪ ಅಲ್ಲ ಸೂರ್ಯಶ್ರಾಪ ಸೂರ್ಯನಿಂದ ಶ್ರಾಪವಾಗಿ ಬಂದದ್ದು ಅಂತ ಅರ್ಥ. ಅಂದರೆ ಸೂರ್ಯ ಕಿರಣಗಳು ಕಡಿಮೆ ಆಗೋದ್ರಿಂದ ಅಥವಾ ಸೂರ್ಯನಿಗೆ ನೋವುಂಟು ಮಾಡೋದ್ರಿಂದ ಹಳ್ಳಿಗಳಲ್ಲಿ ಏನೋ ಸೂರ್ಯನಿಗೆ ಉಗಿದಿದೆಯಾ ನೀನು ಅದಕ್ಕೆ ಆಕಾಶಕ್ಕೆ ಉಗಿದಿದೆಯಾ ಮತ್ತು ಹೊಲಸು ಮೇಲೆ ಉಗಿದಿದೆಯಾ ಅದಕ್ಕೆ ಈ ಬಾಯಿ ಬಚ್ಚಲಾಗಿದೆ ಗಂಟ್ಲು ಈ ಒಂದು ಥ್ರೋಟ್ ಇನ್ಫೆಕ್ಷನ್ ಬಂದರೆ ನೀನು ಹೊಲಸು ಮೇಲೆ ಏನೋ ಮಾಡಿದೀಯಾ ಉಗಿದಿದೆಯಾ ನೀನು ಉಗಿಯೋ ಅಭ್ಯಾಸ ಒಳ್ಳೆಯದಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಸೂರ್ಯನನ್ನು ಬೈದಿರೋರು ಅನ್ನೋ ಮೂಢನಂಬಿಕೆನೂ ಅನ್ಕೋಬೋದು ನೀವು. ಸೂರ್ಯ ನಮಗೆ ಪ್ರತಿನಿತ್ಯ ಒಂದು ಸೆಕೆಂಡ್ ರಜೆ ಹಾಕಿದ್ರೆ ನಾವ್ಯಾರೂ ಇರೋದಿಲ್ಲ. ನಮಗೆ ಕಣ್ಣಿಗೆ ಕಾಣುವ ಅತ್ಯಂತ ಎತ್ತರದ ದೇವರು ಸೂರ್ಯ, ಹತ್ತಿರದ ದೇವರು ಅಮ್ಮ. ಈ ಸೂರ್ಯಶ್ರಾಪವನ್ನು ಸೋರಿಯಾಸಿಸ್ಸು ಯಾವುದೇ ಮೆಡಿಸಿನೇ ಇಲ್ಲ, ಪ್ರಪಂಚ ಇಲ್ಲ ಅಂತ ಅಂದ್ಕೊಂಡಿದೆ. ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದರೆ ಹಸುವಿನ ಎಂಜಲು. ಬೇಕಾದ್ರೆ ಟ್ರೈ ಮಾಡಿ ನೀವು. ಎಂಜಲು ಅಂದರೆ ಅದು ಹಸು ನೆಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತಾರೆ ಹಿರಿಯರು ಅಷ್ಟು. ಅದಕ್ಕೂ ನೀವು ಕರಂಜೋಲ ತೈಲ, ಫಂಗಲ್ ಇನ್ಫೆಕ್ಷನ್ ಆಗಲಿ, ಸ್ಕಿನ್ ಅಲರ್ಜಿ, ಡರ್ಮ ಅಲರ್ಜಿ, ರಿಂಗ್ ವರ್ಮು, ಏನು ಡರ್ಮ ಅಂದರೆ ಸ್ಕಿನ್ ಅಂತ ಅರ್ಥ. ಮೂರು ಸ್ಕಿನ್ಗಳಿರುತ್ತೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್. ಆ ಮೂರು ಚರ್ಮಗಳನ್ನು ಒಳಗಡೆ ಇರೋ ದೋಷ ಎಷ್ಟೋ ಜನಕ್ಕೆ ಕಾಣೋದಿಲ್ಲ. ವಾಸಿ ಮಾಡೋ ಒಂದು ತಾಕತ್ತು ಕರಂಜೋಲ ತೈಲಕ್ಕಿದೆ. ಇನ್ನೂ ಒಂದಿದೆ ನಿಮಗೆ ಅದ್ಭುತವಾದದ್ದು. ಈ ಮೂರು ಚರ್ಮದಲ್ಲಿ ಮೂರು ಸುತ್ತಿನ ಕೋಟೆ ತೂತಾದರೆ ಬೋನ್ವರೆಗೂ ತೂತಾಗಿದೆ ಅಂತ ಇಟ್ಕೊಳ್ಳಿ. ಆಗ ಆ ಗಾಯದ ಒಳಗಡೆ ನೀವು ಏಲಾದಿ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಏಲಾದಿ ತೈಲ. ಏಲಕ್ಕಿ ಆದಿಯಾಗಿ ಎಲ್ಲ ಇರುತ್ತೆ ಅದರಲ್ಲಿ. ಆ ತೈಲವನ್ನು ನೀವು ಸುರಿದುಬಿಡಿ ಆರಾಮಾಗಿ ಒಳಗಡೆ, ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿ. ಯಾಕಂದರೆ ಒಂದು ಸಲ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಮುಂಬೈಯಲ್ಲಿ ಒಂದು ಕರುಗೆ ತುಂಬ ಆಳವಾದ ಗಾಯ ಆಗೋಗಿತ್ತು, ಬದುಕೋದೇ ಇಲ್ಲ ಅಂತ ವೆಟರ್ನರಿ ಡಾಕ್ಟರ್ ಹೇಳಿದ್ರು. ಆ ಸ್ವಾಮೀಜಿ ಅದರಲ್ಲಿ ಮಠದಲ್ಲಿದ್ದರಲ್ಲ, ಅವರು ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನಿಮಗೆ ಮನಸ್ಸಿಗೆ ಬಂದಿದ್ದು ಮಾಡಿ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಅಂದರು. ಆ ಕರುವಿನ ಆ ಗಾಯದೊಳಗಡೆ ಒಂದು ಬಾಟ್ಲಿ ಏಲಾದಿ ತೈಲ ಸುರಿದುಬಿಟ್ಟೆ. ಸಂಜೆಗೆಲ್ಲ ಚೇತರಿಸ್ಕೊಂಡ್ಬಿಡ್ತು. ಒಂದು ವಾರದಲ್ಲಿ ಗಾಯ ವಾಸಿ ಆಗೋಯ್ತು. ಅಂಥ ಅದ್ಭುತ ರೀ ಏಲಾದಿ ತೈಲ. ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಇಡ್ತಿದ್ರು. ಇವಾಗ ಏಲಾದಿ ತೈಲ ಅಂದರೆ ಏನು ಅಂತ ಕೇಳ್ತಾರೆ. ಅಂಥದ್ದು ಏಲಾದಿ ತೈಲ ಬರೆದಿಟ್ಕೊಳ್ಳಿ, BC20 ಬರೆದಿಟ್ಕೊಳ್ಳಿ. ಇನ್ನು ಸೋರಿಯಾಸಿಸ್ ಡ್ರಾಪ್ಸು, ಎಕ್ಸಿಮಾ ಡ್ರಾಪ್ಸು ಅವೆಲ್ಲ ಆರಲ್ಲಿ ಬರುತ್ತೆ, ಅದನ್ನು ನೀವು ರಿಸರ್ಚ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನನಗೆ ಮೆಸೇಜ್ ಹಾಕ್ಬಿಡಿ, ನನಗೆ ಆ ಪ್ರಾಬ್ಲಮ್ ಇದೆ, ಇಲ್ಲಿ ಪ್ಯಾಚ್ ಇದೆ. ಅವ್ರ ಹತ್ರ ಫೋನ್ ಎತ್ತು, ಅವ್ರ ಹತ್ರ ರಿಪ್ಲೈ ಕೊಡು. ಪ್ರಾಣ ತಿನ್ಬೇಡ್ರೋ, ನಿಮ್ಮ ಪ್ರಾಣ ನಿಮ್ಮ ಕಾಲು ಹಿಡಿತೀನೋ, ನನ್ನ ಬಿಟ್ಬಿಟ್ರೋ ತಂದೆ. ನಿಮ್ಗೆ ಇವಾಗ ಹೇಳ್ಕೊಟ್ಟಿದ್ದೀನಲ್ಲ, ಇನ್ನು ಚರ್ಮದಕ್ಕೋಸ್ಕರ ಯಾವುದಾದ್ರೂ ಒಂದು ಮೆಸೇಜ್ ಬಂದರೂ ನಿಮ್ಮನ್ನು ಬಿಡೋದಿಲ್ಲ. ಮತ್ತೆ ಚೆನ್ನಾಗಿರಲ್ಲ ಮೆಸೇಜ್ ಹಾಕ್ಬೇಡ ಅಂದರೆ ಇವನು ಆಗ್ತಾನೆ. ನಮಸ್ತೆ, ಅವ್ರ ಹತ್ರ ನನ್ನ ತಲೆ ಭಾರ ಆಗುತ್ತೆ ಯಾವಾಗ ಆದರೂ. ಒಮ್ಮೆ ಈಗ ಹೀಗೆ ನಡೆಯುತ್ತೆ, ಇದು ಬಂದಾಗ ಜೋರಾಗಿ ಬೊಬ್ಬೆ ಆಗ್ತಾ ಇರ್ತೀನಿ, ಆದರೂ ಯಾರಿಗೂ ಕೇಳಿಸ್ತಾ ಇರಲ್ವೋ. ದಯವಿಟ್ಟು ನನಗೆ ಯಾಕೋ ಈಗ 51 ರೀತಿಯ ತಲೆನೋವುಗಳಿದೆಯೋ. ತಲೆನೋವಿಗೆ BC12 ಅಂತ ಬರುತ್ತೆ, ಅದನ್ನು ಬಳಸಿ, ಕಂಟಿನ್ಯೂಸ್ ಆಗಿ ಬಳಸಿ, ತಲೆನೋವು ಹೊರಟೋಗುತ್ತೆ. ಇದು ಇವತ್ತಿನ ವಿಚಾರ. ಚರ್ಮವ್ಯಾಧಿ, ಚರ್ಮವ್ಯಾಧಿಗಳಿಗೆ, ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ, ಯಾರಿಗೆ ಚರ್ಮಕ್ಕೆ ತೊಂದರೆ ಆಗಿದೆ, ನಮ್ಮ ಹೊಂಗೆ ಮರ ದಯವಿಟ್ಟು ಬೆಳೆಸಿ ಹಳ್ಳಿಗಳಲ್ಲಿ. ಹೊಂಗೆ ಮರನ ಯಾರು ಕಟ್ ಮಾಡಿಸ್ಬಿಡಿ. ನಿಮಗೆ ಕೈ ಹಿಡಿದು ದಮ್ಮಯ್ಯ ಅಂತ ಕೇಳ್ಕೊತೀನಿ, ಈ ಸರ್ಕಾರ ತೆಗೆಸಿದ್ರು ಬಿಡಬೇಡಿ ಅವ್ರನ್ನ. ನಾವು ಈ ಮರನ ಬಿಡಲ್ಲ ಅಂತ ಅಪ್ಕೊಂಬಿಡಿ. ಇವತ್ತು ಆ ವೃಕ್ಷ ರಾಜ ಸುಂದರ್ಲಾಲ್ ಬಹುಗುಣ ಅವರು ಕೋವಿಡಿಂದ ತೀರ್ಕೊಂಡ್ರಂತೆ. ತುಂಬ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಆ ಮಹಾಪುರುಷ ಅಪ್ಪಿಕೋ ಚಳವಳಿ ಶುರು ಮಾಡ್ದ. ಯಾವಾಗ ಆ 18th century ಆರಂಭದಲ್ಲಿ, 17th century ಮಿಡ್ಲಲ್ಲಿ ನಮ್ಮ ಭಾರತ ದೇಶದ ಮಹಿಳೆಯರು ಕಾಡಲ್ಲಿ ಮರಗಳನ್ನು ಕಾಪಾಡೋದಕ್ಕೆ ಅಪ್ಪಿಕೊಂಡು ಪ್ರಾಣ ಬಿಟ್ಟಿದ್ದರು. ಆದರೆ ಅದನ್ನೇ ಸುಂದರ್ಲಾಲ್ ಬಹುಗುಣ ಅಪ್ಪಿಕೋ ಚಳವಳಿ ಮಾಡಿ
ವೈಬ್ರೇಷನ್ ಕ್ರಿಯೇಟ್ ಮಾಡಿದರು. ಆ ವ್ಯಕ್ತಿನ ನೆನೆಸ್ಕೊಂಡಂಗಾಯಿತು, ಪಾಪ ದೊಡ್ಡ ವ್ಯಕ್ತಿ. ಹಾಗೆ ನೀವೆಲ್ಲ ಸುಂದರ್ಲಾಲ್ ಬಹುಗುಣ ಆಗಿ ನಿಮ್ಮ ವೃಕ್ಷಗಳನ್ನು ಕಾಪಾಡಿ. ಇನ್ನು ಭಯನೇ ಬಿಡಬೇಡಿ, ವೃಕ್ಷಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅವ್ರ ಹತ್ರ. ತುಂಬ ಏನು ಅದಕ್ಕೆ ಬೆಲ್ಲ ಉಪ್ಪು ಹಾಕಿ ನಿಮ್ಮ ಸಲಕರಣೆಗಳನ್ನೇ ಹಾಕಿ. ಏನು ಗೊತ್ತಾ, ಬೆಲ್ಲ ಅಂದರೆ ಶಕ್ತಿ, ಮೃತ್ಯುಂಜಯ ಅಂತ. ಬೆಲ್ಲದ ಉಂಡೆ ಹಿರಿಯರು, ಹಳೆ ಕಾಲದ ಹಿರಿಯರು ಯಾವಾಗಲೂ ಬೆಲ್ಲದುಂಡೆ ಜೋಬಲ್ಲಿ ಇಟ್ಕೊಳ್ಳೋರು, ಸ್ವಲ್ಪ ಸ್ವಲ್ಪ ಯಾವಾಗಾದರೂ ಬಾಯಿಗೆ ಹಾಕ್ಕೊಳ್ಳೋರು. ಏನು ಅಂದರೆ ಮೃತ್ಯುಂಜಯ, ಮೃತ್ಯು ಹತ್ತಿರ ಬರಲ್ಲ. ಶುಗರ್ ಇರೋರು ಅಂದರೆ ಮೊದಲನೇದಾಗಿ ಬೆಲ್ಲನೇ ಕರೆಕ್ಟಾಗಿ ಹೋಗಿದೆ, ಕಲರ್ ಬರಬೇಕು ಅಂತ ಕೆಮಿಕಲ್ ಹಾಕೋದು. ಅದಕ್ಕೆ ನ್ಯಾಚುರಲ್ ಬೆಲ್ಲ ಯಾವಾಗಲೂ ಹತ್ತಿರ ಇಟ್ಕೊಂಡಿದೆ. ಲೋ ಶುಗರ್ ಆದಾಗ ಬೆಲ್ಲನೇ ತಿನ್ನಿ, ಚಾಕ್ಲೇಟ್ ತಿನ್ನೋಕ್ಕೋಗ್ಬಿಡಿ, ತುಂಬ ಡೇಂಜರಸ್ ಶುಗರ್ ಇರೋರು. ಬೆಲ್ಲ ತಿನ್ನೋದ್ರಿಂದ ಏನೂ ಆಗೋದಿಲ್ಲ, ಪ್ಯೂರ್ ಬೆಲ್ಲ ತರಿಸ್ಕೊಳ್ಳಿ ಹೆಂಗಾದರೂ ಕಷ್ಟಪಟ್ಟು. ಹೀಗೆ ನೀವು ಒಂದೊಂದೇ ಕಲ್ತ್ಕೋತಾ ಹೋಗಿ, ಆರೋಗ್ಯವಂತರಾಗಿರ್ತೀರಿ. ಅತಿ ಆಸೆ, ನಾ 8-18 ಗಂಟೆ ಕೆಲಸ ಮಾಡೋದು ಇವೆಲ್ಲ ಬಿಡಿ. ಏನಿದೆ ಕೊಟ್ಟದ್ದು ಮರೆತವನು, ಇಟ್ಟದ್ದು ನೆನೆಸಿಕೊಳ್ಳುವವನು ಯಾವತ್ತಿಗೂ ನಂದದ ದೀಪ ಆಗ್ತಾನೆ. ನೀ ಕೊಟ್ಟದ್ದು ಮರೆತು ಬಿಡ, ಇನ್ನೊಬ್ಬರು ಕೊಟ್ಟದ್ದನ್ನು ಮರಿಬಿಡ, ಇನ್ನೊಬ್ಬರು ಕೊಟ್ಟದ್ದನ್ನು ಯಾವತ್ತೂ ಮರಿಬಿಡ, ನೀ ಕೊಟ್ಟದ್ದನ್ನು ಮರೆತು ಬಿಡು. ಎಷ್ಟು ಚೆನ್ನಾಗಿದೆ ನೋಡಿ, ಧಾರಾಳವಾಗಿ ಎಲ್ಲರಿಗೂ ಹೇಳಿ, ಕರಂಜೋಲ ತೈಲ, ಕರಂಜೋಲ ತೈಲ, ಎಷ್ಟು ಚೆನ್ನಾಗಿದೆ ನೋಡು. ಅದನ್ನೇ ಇವರು ಝೋಲ್ ಆಯಿಂಟ್ಮೆಂಟ್ ಅಂತಾರೆ ನೋಡಿ. ಝೋಲ್ ಝೋಲ್ ಅಂತ ಯಾಕೆ ಬಂತಪ್ಪ ಆಯಿಂಟ್ಮೆಂಟ್ಗೆ, ಸ್ಕಿನ್ ಆಯಿಂಟ್ಮೆಂಟ್ಗೆ ಝೋಲ್ ಅಂತ ಕರೆದ್ರು. ಕರಂಜೋಲಾ ಅಂತ ಅದು ನಮ್ಮ ಸಂಸ್ಕೃತದ ಪದ. ಅದನ್ನು ಕಾಣಿಗೆ ಮಾನು ತೆಲುಗು, ಹೊಂಗೆ ಮರ ಕನ್ನಡ. ಏನ್ರಿ ಹೊಂಗೆ ಮರದ ಕೆಳಗಡೆ ದಿನಕ್ಕೆ ಒಂದ್ಸಲ ಆದರೂ ಹೋಗ್ಬೇಕಂತೆ. ತುಂಬ ಸಂತೋಷ ಆಯಿತು. ಅವ್ರ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆ. ಹೌದು ಹೌದು, ರವಿಕುಮಾರ್ ಓದಿದ್ದೀಯಪ್ಪ ನೀನು. ಅದಕ್ಕೆ ಹೋಗ್ತಾರೆ. ಇನ್ನೊಂದು ನಾಯಿ ನೋಡಿ ನೋಡಿ, ಚೆನ್ನಾಗಿ ಉಳ್ಳು. ಇದು ಹಿಮಾಲಯದಲ್ಲಿ ಇರುವಂಥ ನಾಯಿ, ಅದು ಹಸ್ಕಿ ಅಂತ. ಅದು ಟೆಂಪ್ರೇಚರ್ ಚೇಂಜ್ ಆಗಿ ಪಾಪ ಇಲ್ಲೆಲ್ಲ ಕಷ್ಟ ಆಗುತ್ತೆ, ಅದ್ರ ತಂದು ಸಾಕ್ತಾರೆ. ಜಾ ಚೋಡು, ಇಸ್ಕೋ ಚೋಡು, ತೋಡ ಫ್ರೆಂಡ್ಲಿ ಕೆಲಿ, ತೋಡ ಫ್ರೆಂಡ್ಲಿ ಸಿದ್ಧಾಮತ್. ಹಾಂ, ಐ ನೋ ಐ ನೋ, ದಟ್ಸ್ ವಾಟ್ಸ್ ಹಿಸ್ ನೇಮ್. ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್. ನಾ ನೇಮ್ ಥಿಯೋ, ದಿಯೋ ದಿಯೋ ಯುವರ್ ಇದು ಹಿಸ್ ನೇಮ್. ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೋಡಿ. ನೋಡಿ ಎಷ್ಟು ಒಳ್ಳೆಯವರು. ವೆರಿ ಗುಡ್, ಯು ಆರ್ ಸೋ ಗುಡ್ ಮ್ಯಾನ್, ಯು ಆರ್ ವೆರಿ ಗುಡ್. ದೇಖ ಒನ್ ಮೋರ್ ಫ್ರೆಂಡ್ ಆಯ ದೋ ದೋ. ತುಂಬಾ ಒಳ್ಳೆ ಜನ ಇಲ್ಲ. ಓ ಲವ್ ಯು, ಯು ಆರ್ ಸೋ ಗುಡ್. ಈಕ್ವಲ್ ಲವ್ ಟು ಎವ್ರಿಬಡಿ. ದಿಸ್ ಇಸ್ ವಾಟ್, ಇದಿಂಗಿರ್ಬೇಕು ಎಲ್ಲರಿಗೂ ಸಮಪ್ರೀತಿ, ದೇವರಿದ್ದಂಗೆ. ಸಮೋಹಂ ಸರ್ವಭೂತೇಶು, ಬೀದಿ ನಾಯಿ ಕೂಡ ಅದೇ ಪ್ರೀತಿ. ಯು ಆರ್ ಸೋ ಗುಡ್ ಮ್ಯಾನ್ ಯಾರ್. ಅದೇ ಗ್ರೇಟ್. ನೋ ನೋ ನೋ, ಫ್ರೆಂಡ್ಲಿಯೇ ಫ್ರೆಂಡ್ಲಿಯೇ ಪೂಚಿಲ್ಲಾರ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಪ್ರೀತಿ ಅಂತ ಅರ್ಥ, ಜಗಳ ಅಲ್ಲ ಅದು. ನೋಡಿ ಬಾಲ ಅಲ್ಲಾಡಿಸ್ತಾ ಇದೆ ಅಂದ್ರೆ ತುಂಬಾ ಪ್ರೀತಿ ಬಂದಿದೆ ಅದಕ್ಕೆ. ವಾವ್, ಗುಡ್ ಬಾಯ್, ಗುಡ್ ಬಾಯ್, ಯು ಆರ್ ಸೋ ಗುಡ್ ಯಾರ್. ಯು ಆರ್ ಸೋ ನೈಸ್ ಯಾರ್. ಬಾ, ಗಾಡ್ ಬ್ಲೆಸ್ ಯು. ಕಮ್ ಸಿಟ್ 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 ನೌ. ಯು ಆರ್ ಶೋನ್ ಈಕ್ವಲ್ ಲವ್ ಟು ಆಲ್ ಆಫ್ ಥ್ರೀ ಆಫ್ ದೆಮ್. ಗುಡ್ ಬಾಯ್, ಗುಡ್ ಬಾಯ್. ಎಲ್ಲಿ ಎಲ್ಲಿ ಎಲ್ಲಿ
लीश निकल गया नहीं नहीं नो 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 ನಾಯಿಗಳಿಗೆ ಬರಿ ಆಹಾರ ಹಾಕಿದ್ರೆ ಸಾಲದಿಲ್ಲ ಬರ ಬರ ತಿಯೋ 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 ನೋ ನೋ ಡೋಂಟ್ ಗೋ ಡೋಂಟ್ ಗೋ ಡೋಂಟ್ ಗೋ ಡೋಂಟ್ ತಿಯೋ 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 ಕಾಲ್ ಹಾ ಆಗೆ 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 ವೆರಿ ಗುಡ್ ಆ ವೆರಿ ಗುಡ್ ಆ ಗುಡ್ ಕಂಟ್ರೋಲ್ ಕಮ್ ಯಾ ತಿಯೋ ನೋ ಸ್ಟಾಪ್ ಸಾ ತಿಯೋ 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 ಎಲೆ ಕಮ್ 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 ತಿಯೋ ಕಮ್ 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 ಯಾ ಗುಡ್ ಬಾಯ್ ಗುಡ್ ಥ್ಯಾಂಕ್ ಯು ತಿಯೋ ಜನ ಪಾಪ ತುಂಬಾ ಒಳ್ಳೆಯವರು ನಮ್ಮ ಬಿಲ್ಡಿಂಗ್ ಅಲ್ಲಿ ಥ್ಯಾಂಕ್ ಯು ಸರ್ ಗುಡ್ ಬಾಯ್ ಐ ಲವ್ ಯು ನೋ ನೋಡಿ ಇಲ್ಲಿ ಒಬ್ಬ ಕಿಚ್ಚಾಸದೀಪನ ಅಭಿಮಾನಿ ಬಂದ ಇವನು ಕಿಚ್ಚಾಸದೀಪನ ಏಜೆಂಟ್ ಅನ್ಸುತ್ತೆ ಎಂತ ಮಾತು ಹೆಣ್ಣು ನಿಂದಕ ಇವನು ನಪುಂಸಕ ಶಂಡ ನಾಮರ್ದ ನೋಡಿ ಇವನು ಹೆಸರು ಕೂಡ ಕುರುಬಗೌಡ ನೋಡಿ ಎಂತ ದುರಹಂಕಾರ ಇವರಿಗೆಲ್ಲ ಶೆಂಟ್ರಲ್ವಾ ಅವರಿಗೆ ಏನು ಮಾನ ಮರ್ಯಾದೆ ಇರೋದಿಲ್ಲ ಇವ್ರನ್ನ ನೀವು ಯಾವಾಗ ರಸ್ತೆಯಲ್ಲಿ ಇಂಥ ಅವ್ರನ್ನೆಲ್ಲ ಕೆಟ್ಟ ಪದಗಳನ್ನು ಬಳಸೋರ್ನ ಶಂಡನ ಅಮರ್ದ ಅಂತಿರೋ ಚಾಣಕ್ಯ ನೀತಿಲಿ ಅವಾಗ ಇವರು ಕಂಟ್ರೋಲ್ಗೆ ಬರ್ತಾರೆ ಇವನ್ನ ಬ್ಲ್ಯಾಕ್ ಮಾಡೋಣ ಬ್ಲ್ಯಾಕ್ ನೋಡಿ ಬ್ಲ್ಯಾಕ್ ಆಗ್ಬಿಟ್ಟ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡಿ ಅಂತ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡಿಬಿಡಿ ಇದು ರೋಗಾಣುಗಳನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡ್ತೀವೋ ನಮ್ಮ ನಿಜ ಜೀವನದಲ್ಲೂ ರೋಗಾಣುಗಳು ಇರ್ತಾರೆ ಇಂಥವ್ರು ಇಂಥವ್ರನ್ನೆಲ್ಲ ರೋಗಾಣುಗಳನ್ನ ಒದ್ದೋಡಿಸ್ದಂಗೆ ಕೊಡಿಸ್ಬೇಕು ಅವಾಗಲೇ ನಮ್ಮ ಪರಿಸರ ಶುದ್ಧವಾಗುತ್ತೆ ಒಂದು ಪರಿವರ್ತನೆಗೆ ಆಸ್ಪದ ಕೊಡಬೇಕು ಅದು ಕಿಚ್ಚ ಸುದೀಪ್ ಬಿಟ್ಟಿರೋ ವೈರಸ್ಗಳು ಇವರೆಲ್ಲ ಅವನಿಗೆ ಗೊತ್ತಿಲ್ಲ ಅವನು ಏನೇನು ಹಾನಿ ಮಾಡಿದ್ದಾನೆ ಅಂತ ಅದರ ಪರಿಣಾಮ ದೇಶಕ್ಕೆ ಒಳ್ಳೇದಾಗ್ತದೆ ಕರ್ನಾಟಕಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಕರ್ನಾಟಕದಲ್ಲಿ ಇವತ್ತು 99% ಹೆಣ್ಣು ನಿಂದಕರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗೋಯ್ತು ಬಿಕಾಸ್ ಆಫ್ ಹಿಸ್ ಲೂಸ್ ಫಾಲೋಯರ್ಸ್ ರಿಂಗ್ ಗಾರ್ಡ್ ಆಗಿ ತುಂಬ ಪಿಡಿಸಿದೆ ಅದೇ ಕರಂಜೋಲ ತೈಲಿ ಹಾಕೊಳ್ಳ ಹಂಗೆ ಮ್ಯಾಜಿಕ್ ಒಂದೇ ದಿವಸಕ್ಕೆ ಹೋಗ್ಬಿಡುತ್ತೆ ಹಾಗಂತ ಬಿಡಬಾರ್ದು ಸ್ವಲ್ಪ ಹಚ್ಕೋಬೇಕು ನೀವು ಮತ್ತೆ BC20 ತಗೋತಾನೇ ಇರಿ ಸ್ವಲ್ಪ ದಿವಸ ನಿಮ್ಮಲ್ಲಿ ಚರ್ಮ ವ್ಯಾಧಿ ಬಂದಿದೆ ಅಂದ್ರೆ ಏನೋ ಒಳಗಡೆ ದೋಷ ಇದೆ ಅಂತ ಅರ್ಥ BC20 ಮ್ಯಾಜಿಕ್ ಔಷಧಿ ಪಾಪ ಎಷ್ಟು ಪ್ರೀತಿ ನೋಡ್ರಿ ಇವ್ರಿಗೆ ನೋಡಿ ಕರಂಜೋಲಾ ಅದೇ ರೀ 106 ರೂಪಾಯಿ ಮೆಡಿಸಿನ್ ಅದೇ ಕರಂಜೋಲಾ ನೀವೇ ಮನೆಯಲ್ಲೂ ಮಾಡ್ಕೋಬಹುದು ಏನು ಇಲ್ಲ ಅಂದ್ರೆ ಹೊಂಗೆ ಒಣಗಿರೋ ಹೊಂಗೆಕಾಯಿ ತಗೊಂಡು ಅದನ್ನ ಜಜ್ಜಿ ಅದರ ರಸ ಹಚ್ಚಿದ್ರು ಸಾಕು ನಿಮಗೆ ಹತ್ತಿರದಲ್ಲಿ ಕರಂಜೋಲ ಇಲ್ಲದೆ ಐ ಲೈಕ್ ಇಟ್ ಯು ಆರ್ ಸಚ್ ಎ ಗ್ರೇಟ್ ಗುಡ್ ನೇಮ್ ಸರ್ ಸಮೀರ್ ಎಲ್ಲರೂ ಹಿಂಗಿರಲ್ಲ ರಸ್ತೆಯಲ್ಲಿ ಪಾಪ ನಾಯಿಗಳನ್ನ ಪ್ರೀತಿ ಮಾಡೋರು ನೋಡಿ ಬೇರೆಯವರು ಓಡ್ತಾ ಇರ್ತಾರೆ ನಾಯಿ ರೋಡಿಗೆ ಬಂದಿದೆ ಅಂದ ತಕ್ಷಣ ಅಹೋರಾತ್ರ ಅಹೋರಾತ್ರ ಹಿಸ್ ನೇಮ್ ಇಸ್ ಥಿಯೋ 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 ಕಮ್ ಚಲೋ ಥಿಯೋ ಕಮ್ ಕಮ್ ತುಂಬಾ ಸಂತೋಷ ಆಯ್ತು ಪ್ರಾಣಿ ಪ್ರೇಮ ನಿಜವಾಗ್ಲೂ ಹ್ಯೂಮನ್ ಗಿಫ್ಟ್ ಧನ್ಯವಾದ ಅಹೋರಾತ್ರ ಒಂದು ವಿಚಾರ ಹೇಳಬೇಕಾಗಿತ್ತು ಅದೇನಂದ್ರೆ ಈ ಏಲಾದಿ ತೈಲವನ್ನ ಮೊಡವೆಗಳಿಗೂ ಹಚ್ಕೊಂಡ್ರೆ ವಾಸಿ ಆಗ್ಬಿಡುತ್ತೆ ಚರ್ಮದ ಮೇಲೆ ಏನೇ ಮೊಡವೆ ಸಂಬಂಧಿಸಿದಂತಹ ಕೀವು ಸೇರಿರುವಂತಹ ವಿಚಾರಗಳಿಗೂ ಏಲಾದಿ ತೈಲ ಪರಮೌಷಧ ಅಷ್ಟೇ ಅಲ್ಲ
ಈ ಕರಂಜೋಲ ತೈಲ ಇದೆಯಲ್ಲ ಕೆಲವರಿಗೆ ಚರ್ಮದಲ್ಲಿ ಒಳಗಡೆ ಗಂಟುಗಳಿರುತ್ತೆ ಈ ಶಿಶ್ ಬಾಲ್ಸ್ ತರ ಅಂದ್ರೆ ಈ ಚಿಕ್ಕ ಚಿಕ್ಕ ಚೆಂಡುಗಳ ತರ ಇರುತ್ತೆ ಅದನ್ನ ಈ ಕಡೆ ಆ ಕಡೆ ಹೋಗ್ತಾ ಇರುತ್ತೆ ಕೆಲವರು ಅದನ್ನ ಸರ್ಜರಿ ಮಾಡಿಸ್ತಾರೆ ಅದಕ್ಕೂ ಸತತವಾಗಿ ಕರಂಜೋಲ ತೈಲ ಹಚ್ಚೋದ್ರಿಂದ ತುಂಬಾ ವಾಸಿಯಾಗುತ್ತೆ ಗೆಳೆಯರೇ